So dear DCET students, right now on the update bandide, nimage first round result bandadmele choice entry madbekittu, choice 1, choice 2, choice 3, choice 4. So link enable madidare. So ನೀವು ಹೋಮ್ ಪೇಜ್ ಗೆ ಬಂದ್ರೆ ಗೊತ್ತಾಗಬಹುದು ನೋಡಿ, ನೋಡಿ ಇಲ್ಲಿದೆ. So ishtu nimage allotment process step by step helidini nodi, tanu video madadaga detail agi helirtini, prattiyondu video prattiyondu information correct agi kotirtini, artha agilla andre ondalla moor sali nodi, definitely ella points cover madirtini. Silly comments, silly mistakes madbedi dayivittu, artha aita. So ondalla moor sali nodi, patience itkondu nodi, yakandre nimgoskara detail agi video madta idru, step by step artha agli antare madta irodu. So ella detail agi helidini. So yatra login agbeku, elli yen madbeku anta DCET 2022 ಫಸ್ಟ್ ರೌಂಡ್ ಪೇಮೆಂಟ್ ಚಾಯ್ಸ್ ಎಂಟ್ರಿ ಅಡ್ಮಿಷನ್ ಆರ್ಡರ್ ಲಿಂಕ್ ಅಂತ ಇಲ್ಲ ಅಂತಂದರೆ DCET ಲಿಂಕ್ ಹೋದರೆ DCET ಪೇಜ್ಗೆ ಹೋದರೆ ಅಲ್ಲಿ ನೋಡಿದೆ ಫಸ್ಟ್ ರೌಂಡಲ್ಲೇ ಇದೆ. ಸೊ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ ನಿಮಗೆ. ಸೊ ಇಲ್ಲಿ DCET ಎಂಟ್ರಿ ಕೇಳುತ್ತೆ. ಸೊ DCET ಎಂಟ್ರಿ ಕೇಳಿದಾಗ ಸೊ DCET ಎಂಟ್ರಿ ಮಾಡಿ, ಮತ್ತು ಸೇಮ್ ಆಪ್ಷನ್ ಎಂಟ್ರಿ ಹೆಂಗೆ ಲಾಗಿನ್ ಮಾಡ್ತಾರೆ ಅದೇ ಥರ ಲಾಗಿನ್ ಮಾಡಿ, ಅಂದರೆ ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ ಕೋಡ್ ಎಲ್ಲ ಕೊಡಿ. ಓಕೆ, ಕೊಟ್ಬಿಟ್ಟು ನಿಮ್ಮ ಪಾಸ್ವರ್ಡ್ ಎಂಟ್ರಿ ಮಾಡಿ. ಸೊ ಅದಾದಮೇಲೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ನಿಮ್ಗೆ. ಇಲ್ಲಿ ಸೊ ನೋಡ್ಬೋದು ನೀವು ಇಲ್ಲಿ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಎಂಟ್ರಿ ಕ್ಲೋಸ್ ಅಂತ ಬರ್ತಾ ಇದೆ. ಸೊ ಇದನ್ನೇ ಹೇಳಿದ್ದು ನಾನು ನಿಮಗೆ, ಚಾಯ್ಸ್ 3 ಯಾರ್ಯಾರು ತೊಗೊತೀರಾ ಅವ್ರಿಗೆ ಇದು ಎನೇಬಲ್ ಆಗಲ್ಲ. ಓಕೆ, ಸೊ ಇವಾಗ ಯಾರ್ಯಾರು ಸೀಟ್ ಅಲಾಟ್ ಆಗಿದೆ ಅವರು ಈ ಚಾಯ್ಸ್ ಇಲ್ಲಿ ಯಾರ್ಯಾರು ಸೀಟ್ ಅಲಾಟ್ ಆಗಿದೆ ನೋಡಿ, ಸೀಟ್ ಬಂದಿದೆ ಇಲ್ಲಿ ಅಲಾಟ್ಮೆಂಟ್ ಸೆಷನ್ 1 ಅಂದ್ಬಿಟ್ಟು. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮದನ್ವಾಡಿ ಮೈಸೂರು ಅಂತ ಬಂದಿದೆ. ಸೊ ಫೀಸ್ ಡಿಸ್ಪ್ಲೇ ಆಗಿದೆ. ಓಕೆ, ಇಲ್ಲಿ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಎನೇಬಲ್ ಮಾಡಿದ್ದಾರೆ ನೋಡಿ, ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಚಾಯ್ಸ್ ಸ್ಟಾರ್ಟ್ಸ್ ಫ್ರಮ್ 21/1/23 and closes on 23/1/23 midnight, ಅಂದರೆ 23rd ಅಂದರೆ ಇವತ್ತು 21. ಓಕೆ, ಸೊ ಇವತ್ತು ಬಂದು 21, 22, 23 ಅಂದರೆ ಸೋಮವಾರ ರಾತ್ರಿ 12 PM ವರೆಗೂ ನಿಮಗೆ ಟೈಮ್ ಇದೆ ಚಾಯ್ಸಸ್ ಕೊಡೋದಕ್ಕೆ. ಓಕೆ, ಸೊ ಥಿಂಕ್ ಮಾಡಿ, ಚಾಯ್ಸ್ ಮಾಡಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಡೀಟೇಲ್ ಆಗಿ ಆಪ್ಷನ್ ಹೇಳಿದ್ದೀನಿ. ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಲೈವ್ ಸೆಷನ್ ಮಾಡಿದ್ದೀನಿ, ರೈಟ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವ್ರಿಗೆ ಇದು ಬಂದಿರಲ್ಲ, ಯಾಕಂದ್ರೆ ಸೀಟ್ ಅಲಾಟ್ ಅಂತ ಬಂದಿರುತ್ತೆ. ಯು ಆರ್ ಡೈರೆಕ್ಟ್ಲಿ ಎಲಿಜಿಬಲ್ ಫಾರ್ ದ ಸೆಕೆಂಡ್ ರೌಂಡ್. ನೀವು ಏನೂ ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ವೆಯ್ಟ್ ಮಾಡಿ. ಯಾರು ಸೀಟ್ ಅಲಾಟ್ ಆಗಿದೆ ಅವ್ರಿಗೆ ಮಾತ್ರ ಇದು. ಸೀಟ್ ಅಲಾಟ್ ಆಗಿರೋರಿಗೆ ಈ ಚಾಯ್ಸ್ ಎಂಟ್ರಿ ಅಂತ ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ ನೋಡಿ, ಓಪನ್ ಆಯ್ತು ನಿಮಗೆ ಇಲ್ಲಿ. ಓಕೆ, ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ನಾನು ಏನೇನು ಡೀಟೇಲ್ಸ್ ಹೇಳಿದ್ದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅದೇ ಇದೆ. ಓಕೆ, ಸೊ ಈ ಚಾಯ್ಸ್ 1 ಯಾವ್ದು ಬೇಕೋ, ಚಾಯ್ಸ್ 1 ಕೊಡಬೇಕಾ, ಚಾಯ್ಸ್ 2 ಕೊಡಬೇಕಾ, ಚಾಯ್ಸ್ 3 ಕೊಡಬೇಕಾ, ಚಾಯ್ಸ್ 4 ಕೊಡಬೇಕಾ, ಸಬ್ಮಿಟ್ ಮಾಡಬೇಕು. ಇಲ್ಲಿ ಇದು ಕೊಡಲೇಬೇಕು. ಸೋಮವಾರ ರಾತ್ರಿ ಒಳಗೆ ಕೊಡಲಿಲ್ಲ ಅಂತಂದರೆ ನಿಮ್ಗೆ ಏನು ಸೀಟ್ ಅಲಾಟ್ ಆಗಿದೆ ಅದು ಅನ್ಕಂಡೀಷನಲಿ ಕ್ಯಾನ್ಸಲ್ ಆಗುತ್ತೆ. ಅದನ್ನೇ ಹೇಳಿರೋದಿಲ್ಲ, ನೋಟ್ ಟು ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ನೋಡಿ ಇಲ್ಲಿ. If any candidate fails to exercise any of the above 4 choices within the stipulated date and time, then the seat allotted to such candidate stand cancelled automatically without any further notice in this regard, and who will not be allowed to participate in further rounds. So ಇವ್ರು ಮಾಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ನಿಮಗೆ, ನೆಕ್ಸ್ಟ್ ಫರ್ದರ್ ಆಗಿ ಯಾವುದೇ ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಪ್ಷನ್ ಇರಲ್ಲ. ಓಕೆ, ಸೊ ಅದಕ್ಕೆ ಚಾಯ್ಸ್ 1 ಕೊಡಬೇಕಾ, ಚಾಯ್ಸ್ 2 ಕೊಡಬೇಕಾ, ಚಾಯ್ಸ್ 3 ಕೊಡಬೇಕಾ, ಚಾಯ್ಸ್ 4 ಕೊಡಬೇಕಾ ಡಿಸೈಡ್ ಮಾಡಿಕೊಂಡು 2 days ಟೈಮ್ ಇದೆ. ಇವತ್ತು ಕಂಪ್ಲೀಟ್ ಟೈಮ್ ಇದೆ, ಭಾನುವಾರ ನಾಳೆ ಕಂಪ್ಲೀಟ್ ಟೈಮ್ ಇದೆ, ಸೋಮವಾರ ನಾಳೆ ಕಂಪ್ಲೀಟ್ ಟೈಮ್ ಇದೆ, 2.5 days ಟೈಮ್ ಇದೆ. ಥಿಂಕ್ ಮಾಡಿ, ಒಂದಲ್ಲ ಎರಡು ಥಿಂಕ್ ಮಾಡಿ. ಸೊ ಇವರಿಗೆ ನಾನು ಚಾಯ್ಸ್ 1 ಕೊಡಬೇಕು ಅಂತ ಹೇಳಿದ್ರು, ಅದಕ್ಕೆ ಚಾಯ್ಸ್ 1 ಕೊಡ್ತಾ ಇದ್ದೀನಿ. ಸೊ ಚಾಯ್ಸ್ 1 ಅಂತಂದರೆ ನನಗೆ ಈ ಸೀಟ್ ಅಕ್ಸೆಪ್ಟೇಬಲ್ಲು. ಓಕೆ, ಸೊ ಚಾಯ್ಸ್ 1 ಅಂದರೆ ಮತ್ತೆ ಹೇಳ್ಬಿಡ್ತೀನಿ ಬೇಕಾದ್ರೆ. ಚಾಯ್ಸ್ 1 ಅಂದರೆ ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, ನಾನು ಮತ್ತೆ ಓವರಾಲ್ ಆಗಿ ಹೇಳ್ತೀನಿ ಅಷ್ಟೇ. ಚಾಯ್ಸ್ 1 ಮೀನ್ಸ್ ನನಗೆ ಬಂದಿರೋ ಸೀಟು ನನಗೆ ಸ್ಯಾಟಿಸ್ಫೈ ಇದೆ, ನಾನು ಹೋಗಿ ಜಾಯ್ನ್ ಆಗ್ತಾ ಇದ್ದೀನಿ, ಅಮೌಂಟ್ ಪೇ ಮಾಡಿ ಅಡ್ಮಿಷನ್ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ತೀನಿ ಅಂತ. ಚಾಯ್ಸ್ 2 ಅಂತಂದರೆ ನನಗೆ ಬಂದಿರೋ ಸೀಟು ಓಕೆ, ಬಟ್ ನಾನು ಐ ಆಮ್ ರೆಡಿ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಆ ಸೀಟ್ನ ಹೋಲ್ಡ್ ಮಾಡಿ ಅದನ್ನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಂಡಿಕೇಶನ್ ಕೊಡೋದಿಲ್ಲಿ. ಸೊ ಇಲ್ಲಿ ನೀವು ಚಾಯ್ಸ್ 1 ಚಾಯ್ಸ್ 2ಗೆ ಫೀಸ್ ಪೇ ಮಾಡಬೇಕಾಗತ್ತೆ. ಸೊ ಚಾಯ್ಸ್ 2 ಪೇ ಮಾಡಿದಾಗ ಸೆಕೆಂಡ್ ರೌಂಡ್ ಡೈರೆಕ್ಟ್ ಎಲಿಜಿಬಲ್ ಆಗ್ತೀರಾ. ಅಲ್ಲಿ ನಿಮ್ಗೆ ಈ ಸೀಟ್ ಹೋಲ್ಡ್ ಆಗಿರುತ್ತೆ, ಅಲ್ಲಿ ರಿಸಲ್ಟ್ ಬಂದಾಗ ಇನ್ನೊಂದೇನೋ ಚಾಯ್ಸಸ್ ಇದ್ದರೆ ಪ್ರಿಯಾರಿಟಿ ಮೇಲೆ ನಿಮ್ಗೆ ಬಂದಿದ್ರೆ ಅದಕ್ಕೆ ಹೋಗ್ಬೋದು, ಇಲ್ಲ ಕಮ್ ಬ್ಯಾಕ್ ಟು ದ ಪ್ರೀವಿಯಸ್ ಸೀಟ್ ಓನ್ಲಿ. ಚಾಯ್ಸ್ 3 ಬಂದು ನನಗೆ ಸೀಟ್ ಬೇಡ, ನಾಟ್ ಸ್ಯಾಟಿಸ್ಫೈಡ್, ನಂಗೆ ಸೀಟ್ ಸ್ಯಾಟಿಸ್ಫೈ ಆಗಿಲ್ಲ, ಅದಕ್ಕೆ ಈ ಸೀಟ್ನ ಕ್ಯಾನ್ಸಲ್ ಸರೆಂಡರ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀನಿ ಅಂತ. ಚಾಯ್ಸ್ 4 ಬಂದು ನನಗೆ ಯಾವುದೇ ಸೀಟ್ ಬೇಡ, ಫರ್ದರ್ ನಾನು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ. ಸೊ ಇದನ್ನು ಯಾರ ಚಾಯ್ಸ್ ಮ್ಯಾನೇಜ್ಮೆಂಟ್ ಹೋಗ್ತಾ ಇದ್ದೀರಾ ಖಂಡಿತ ಚಾಯ್ಸ್ 4 ಕೊಡಲೇಬೇಕಾಗತ್ತೆ. ನೀವು ಕೊಟ್ಟರೂ ಆಗುತ್ತೆ, ಕೊಡಲಿಲ್ಲ ಅಂದರೂ ಅನ್ಕಂಡೀಷನಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಬೆಟರ್ ಕೊಟ್ಟುಬಿಡಿ, ಈಸಿ ಆಗುತ್ತೆ ಪ್ರೊಸೆಸ್ಸು. ಓಕೆ, ಸೊ ಅದು 4 ಚಾಯ್ಸ್ ಕೊಡಬೇಕು. ಸೊ ಇಲ್ಲಿ ಚಾಯ್ಸ್ 1 ಚಾಯ್ಸ್ 2 ಕೊಟ್ಟ ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಲಿಂಕ್ ಮೀನ್ಸ್ ಪೇಮೆಂಟ್ ಎಲ್ಲ ಡೌನ್ಲೋಡ್ ಆಗೋದು. ಸೊ ನೋಡಿ ಇಲ್ಲಿ ಚಾಯ್ಸ್ 1 ಅಂತ ಕೊಡ್ತೀನಿ, ಕೊಟ್ಬಿಟ್ಟು ತಕ್ಷಣ ಆಟೋಮೆಟಿಕ್ ಸಬ್ಮಿಟ್ ಅಂತ ಕೊಡ್ತೀನಿ. ಆರ್ ಯು ಶೂರ್ ಅಂತ ಕೇಳುತ್ತೆ, ಎಸ್ ಓಕೆ ಅಂತ ಕೊಟ್ಟ ತಕ್ಷಣ ನೋಡಿ ಬಂದ್ಬಿಡ್ತಿಲ್ಲಿ ಚಾಯ್ಸ್ 1 and 2 1 ಸೆಂಟರ್ಡ್ ಇಸ್ ಫೈನಲ್, ಪ್ಲೀಸ್ ಬಿ ಕಾಶಿಯಸ್ ವೈಲ್ ಎಕ್ಸೈಸ್ ಅಂತ ಕೇಳ್ತಾ ಇದೆ. ದ ಚಾಯ್ಸ್ 1 ಸಬ್ಮಿಟೆಡ್. ಓಕೆ, ದ ಚಾಯ್ಸ್ 1 ಸಬ್ಮಿಟೆಡ್ ಇಸ್ ಫೈನಲ್. ಓಕೆ, ಸೊ ಸ್ಯಾಟಿಸ್ಫೈಡ್ ಸೆಲೆಕ್ಟೆಡ್ ಚಾಯ್ಸ್ 1 ಪ್ರಿಂಟ್ ಮೈ ಚಾಯ್ಸ್ ಅಂತ ಕೊಟ್ಟ ತಕ್ಷಣ ಒಂದು ಪ್ರಿಂಟ್ ಆಗುತ್ತೆ ನೋಡಿ, ಡೌನ್ಲೋಡ್ ಆಯ್ತು ನಿಮಗೆ ಇಲ್ಲಿ. ಓಕೆ, ಸೊ you have selected choice 1. Okay, so ನೋಡಿ choice 1 ಅಂತ ಕೊಟ್ಟೆ, ಡೌನ್ಲೋಡ್ ಆಯ್ತು ನಿಮಗೆ ಇಲ್ಲಿ PDF ಡೌನ್ಲೋಡ್ ಆಯ್ತು. ಸೊ ಇದಾದ್ಮೇಲೆ ಏನು ಸೆಲೆಕ್ಟ್ ಮಾಡಿರೋಂತ PDF ಡಾಕ್ಯುಮೆಂಟ್ ನಿಮಗೆ ನೋಡಿ ಇಲ್ಲಿ ಅವಾಗಲೇ ಆಪ್ಷನ್ ಇರಲಿಲ್ಲ ಈಗ ಬಂತು. ಸೊ ಡೌನ್ಲೋಡ್ ಚಾನಲ್ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ಡೌನ್ಲೋಡ್ ಚಾನಲ್ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೂರು ಬ್ಯಾಂಕ್ ಕೇಳಿದ್ದಾರೆ, ಸೊ ಇಲ್ಲಿ ಮೂರು ಬ್ಯಾಂಕ್ ಕೇಳಿದ್ದಾರೆ, ಅಕೌಂಟು ಇಂಡಿಯನ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಐ ಡಿ ಬಿ ಐ ಬ್ಯಾಂಕು. ಓಕೆ, ಸೊ NEFT, RTGS, IMPS ಚಲನ್ ಪೇಮೆಂಟ್ ಇನ್ ಎನಿ ಬ್ಯಾಂಕ್ಸ್. ಓಕೆ, ಎನಿ ಬ್ಯಾಂಕ್ ಮಾಡೋದು ಡೌನ್ಲೋಡ್ ಚಲನ್ನು. ಸೊ ಯಾವ್ದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, RTGS ಮಾಡೋರು ಇದನ್ನು ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಬೋದು. ಸೊ ನೀವು ಯೂನಿಯನ್ ಬ್ಯಾಂಕ್ ಮ್ಯಾಕ್ಸಿಮಮ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನು. ಓಕೆ, ಡೌನ್ಲೋಡ್ ಕಷ್ಟ ಡೌನ್ಲೋಡ್ ಆಗುತ್ತೆ ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆ. ಸೊ ಬೆನಿಫಿಷಿಯರಿ ಬ್ಯಾಂಕ್ ಯೂನಿಯನ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಪೇ ಮಾಡಬೇಕು. ಓಕೆ, ಪೇ ಮಾಡಿದ್ರೆ ಇದಾಗುತ್ತೆ ನೋಡಿ. ಹೇಳಿದ್ನಲ್ಲ ಮೂರು ಕಾಪಿ ಟ್ರಿಪ್ಲಿಕೇಟ್ ಕೊಡ್ತಾರೆ ಅಂತ, ಒಂದು ಬ್ಯಾಂಕ್ ಕಾಪಿ, ಒಂದು ಕ್ಯಾಂಡಿಡೇಟ್ ಕಾಪಿ, ಒಂದು ಕಾಲೇಜ್ ಕಾಪಿ. ಓಕೆ, ಸೊ ಬ್ಯಾಂಕ್ ಕಾಪಿ ಬಂದು ಅವ್ರು ರಿಟರ್ನ್ ಮಾಡ್ತಾರೆ, ಅವ್ರು KEಗೆ ಅಪ್ಡೇಟ್ ಮಾಡ್ತಾರೆ. ಕ್ಯಾಂಡಿಡೇಟ್ ಕಾಪಿ ಬಂದು ನಿಮಗೆ ನೀವು ಕಟ್ಟಿರೋದಕ್ಕೆ, ಆಮೇಲೆ ಕಾಲೇಜ್ ಕಾಪಿ ಬಂದು ಇದರಲ್ಲಿ ಎಲ್ಲಿ ಕಾಲೇಜಲ್ಲಿ ಸಬ್ಮಿಟ್ ಮಾಡೋದಕ್ಕೆ. ಓಕೆ, ಸೊ ಇದನ್ನ ತಗೊಂಡೋಗಿ ಅದರಲ್ಲಿ ಬ್ಯಾಂಕಲ್ಲಿ ವರ್ಕಿಂಗ್ ಅವರ್ಸಲ್ಲಿ ಕಟ್ಟಬೇಕು. ಇದು ಬಂದು ನೋಡಿ ಇಲ್ಲಿ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ, ಲಾಸ್ಟ್ ಡೇಟ್ ಫಾರ್ ದ ಪೇಮೆಂಟ್ ಆಫ್ ಫೀಸ್ 24/1/23 ಅಂತ, ಅಂದರೆ ಸೋಮವಾರ ಮಂಗಳವಾರ 2 ದಿವಸ ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಇವತ್ತು ಸೋಮವಾರ ಬ್ಯಾಂಕಲ್ಲಿ ಹೋಗಿ ಓಪನ್ ಆಗಿದ ತಕ್ಷಣ ಹೋಗಿ ಕಟ್ಬಿಡಿ. ಕಟ್ಬಿಟ್ಟು ದಿಸ್ ಕಾಪಿ ಆಫ್ ದ ಚಾನಲ್ ಹ್ಯಾಸ್ ಟು ಬಿ ಸಬ್ಮಿಟೆಡ್. ಓಕೆ, ಸೊ ದಿಸ್ ಕಾಪಿ ಆಫ್ ದ ಚಾನಲ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಟು ಕಾಲೇಜ್ ಅಲಾಂಗ್ ವಿತ್ ದ ಅಡ್ಮಿಷನ್ ಆರ್ಡರ್ ಅಂತ ಇದೆ. ಸೊ ಅದು ಬಂದು ನಿಮ್ಗೆ ಇಲ್ಲಿ ಬರುತ್ತೆ ಇಲ್ಲಿ. ಓಕೆ, ಸೊ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಇದೆಯಲ್ಲ ನೋಡಿ ಇಲ್ಲಿ ನೀವು ಸೋಮವಾರ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಇವಾಗ ನೀವು ಕಟ್ಟಿದ್ದಾರೆ ಇವರು ಸೋಮವಾರ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಕಟ್ಟಿಬಿಟ್ಟು ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಕಟ್ಟಿದ್ದಾರೆ ಅಂದರೆ ಒಂದು 2 o'clock ಆರ್ 3 o'clock ಬಂದು ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ಎನೇಬಲ್ ಆಗಿರುತ್ತೆ. ಸೊ ಬ್ಯಾಂಕ್ ಅವ್ರು ಅಪ್ಡೇಟ್ ಮಾಡ್ತಾರೆ KL ಫೀಸ್ ಫಿಲಪ್ ಆಗಿದೆ ಅಂತ. ಸೊ ಅವಾಗ ನೀವು ಈ ಆಪ್ಷನ್ ಎನೇಬಲ್ ಆಗುತ್ತೆ ನೋಡಿ ಇಲ್ಲಿ, ಈ ಥರ ಈ ಆಪ್ಷನ್ ಎನೇಬಲ್ ಆಗುತ್ತೆ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ. ಸೊ ಇದನ್ನು ಪ್ರಿಂಟ್ ಮಾಡಿಕೊಂಡು ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಮೀನ್ಸ್ ಕಾಲೇಜಲ್ಲಿ ಹೋಗ್ಬಿಟ್ಟು ಅದನ್ನು ಕೊಡಬೇಕು. ಅದನ್ನೇ ಹೇಳಿರೋದು ನಿಮ್ಗೆ ಇಲ್ಲಿ ದಿಸ್ ಕಾಪಿ ಆಫ್ ಚಲನ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಟು ದ ಕಾಲೇಜ್ ಅಲಾಂಗ್ ವಿತ್ ಅಡ್ಮಿಷನ್ ಆರ್ಡರ್, ಅಂದರೆ ಈ ಕಾಪಿ ಸಬ್ಮಿಟ್ ಮಾಡಬೇಕು ಅಂತ. ಓಕೆ, ಅಂದರೆ ಬ್ಯಾಂಕ್ ಕಾಲೇಜಲ್ಲಿ ಹೋದಾಗ ಆ ಕಾಲೇಜ್ ಡೈನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಬಂದು 27th ಕೊಟ್ಟಿದ್ದಾರೆ. ಇಲ್ಲ ನೋಟಿಫಿಕೇಶನ್ ಬಿಡ್ತಾರೆ, ಬಿಟ್ಟ ತಕ್ಷಣ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟು ನಿಮಗೆ ಅಲಾಟ್ಮೆಂಟ್ ಪ್ರೊಸೆಸ್ಸು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ ನೋಡಿ. ನಾನು ವಿಡಿಯೋ ಮಾಡಿದಾಗ ಡೀಟೇಲಾಗಿ ಹೇಳಿರ್ತೀನಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಟಿರ್ತೀನಿ. ಅರ್ಥ ಆಗಿಲ್ಲ ಅಂದರೆ 1 ಅಲ್ಲ 3 ಸಲ ನೋಡಿ, ಡೆಫಿನೆಟ್ಲಿ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿರ್ತೀನಿ. ಸಿಲ್ಲಿ ಕಮೆಂಟ್ಸು ಸಿಲ್ಲಿ ಮಿಸ್ಟೇಕ್ಸ್ ಮಾಡಬೇಡಿ ದಯವಿಟ್ಟು, ಅರ್ಥ ಆಯ್ತಾ? ಸೊ 1 ಅಲ್ಲ 3 ನೋಡಿ, ಪೇಷನ್ಸ್ ಇಟ್ಕೊಂಡು ನೋಡಿ, ಯಾಕಂದ್ರೆ ನಿಮಗೋಸ್ಕರ ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಇದ್ರು, ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗಲಿ ಅಂತಾನೆ ಮಾಡ್ತಾ ಇರೋದು. ಸೊ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಯಾವ ಥರ ಲಾಗಿನ್ ಆಗಬೇಕು, ಎಲ್ಲಿ ಏನು ಮಾಡಬೇಕು ಅಂತ. ಅದೇ ಥರ ಚಾಯ್ಸ್ 1 ನಾನು ಕೊಟ್ಟಿರೋದು ಇವಾಗ, ಚಾಯ್ಸ್ 2 ಯಾರು ಕೊಡ್ತೀರಾ, ಚಾಯ್ಸ್ 3 ಯಾರು ಕೊಡ್ತೀರಾ, ಚಾಯ್ಸ್ 4 ಯಾರು ಕೊಡ್ತೀರಾ, ಫರ್ದರ್ ಅದೇ ಥರ ಆಗುತ್ತೆ. ಸೊ ಎಲ್ಲ ಹೇಳಿದ್ದೀನಿ ಅನ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಪೋಸ್ಟೆಡ್, ಕೀಪ್ ಅಪ್ಡೇಟೆಡ್ ಫಾರ್ ದ ಫರ್ದರ್ ಇನ್ಫಾರ್ಮೇಷನ್. ಈ ಥರ ಅಪ್ಡೇಟ್ಸ್ಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಆಲ್ ದ ಫರ್ದರ್ ಫ್ಯೂಚರ್ ಕಾನ್ಸ್ಟೆಂಟ್ ಆ್ಯಂಡ್ ಟೈಮ್ಲಿ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.